ಬೇರೆ ಬೇರೆ ಕಡೆ ಈಗ ನಾನು ಇದನ್ನು ಮೊದಲೇ ಬರೆದ ಹಿಂದೆ ಈಗ ಒಂದು ವರ್ಷದ ಹಿಂದೆ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು ಈ ಡ್ರಗ್ ಮಾಫಿಯಾಗಳ ಬಗ್ಗೆ. ಇಬ್ಬರು ಚಿತ್ರರಂಗದ ನಟಿಯರು ಅರೆಸ್ಟ್ ಆಗಿದ್ದರು, ಅದ್ರ ಜೊತೆಗೆ ಹಲವಾರು 4-5 ಜನ ಬೇರೆ ಬೇರೆ ಅಂಥ ಒಂದು ದಂಧೆಲಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದರು. ಅವರೆಲ್ಲ ಏನಾಗಿದ್ದಾರೆ ಗೊತ್ತಿಲ್ಲ. ಅರೆಸ್ಟ್ ಅದರ ಬಗ್ಗೆ ಬಿ ರಿಪೋರ್ಟ್ ಹಾಕಿದ್ದೀರೋ, ಸಿ ರಿಪೋರ್ಟ್ ಹಾಕಿದ್ದೀರೋ, ಎ ರಿಪೋರ್ಟ್ ಹಾಕಿದ್ದೀರೋ ಗೊತ್ತಿಲ್ಲ. ಜನ ಮರ್ತೋದರು. ನಾನು ಅವತ್ತೇ ಹೇಳಿದೆ ಇದು ಅಲ್ಟಿಮೇಟ್ಲಿ ಯಾವುದಾದ್ರು ಹಳ್ಳ ಹಿಡಿಸ್ತೀರಿ ತನಿಖೆ ಅಂತ ಹೇಳಿ. ಇವತ್ತು ಸ್ವೇಚ್ಛಾಚಾರವಾಗಿ ಮತ್ತೆ ಪುನಃ ನಡೀತಾ ಇದೆ, ಯಾರಿಗೂ ಭಯಭಕ್ತಿ ಇಲ್ಲ. ಇವತ್ತು ಅದರಿಂದ ಶಾಲಾ ಮಕ್ಕಳಿಗೆ ಇವರ ಅದೆಂಥದ್ದು ಎನ್ ಇ ಪಿ ಥರ ಕೊಟ್ಟರಲ್ಲ, ನ್ಯೂ ಎಜುಕೇಷನ್ ಪಾಲಿಸಿ, ಅವೆಲ್ಲ ತರೋದಕ್ಕಿಂತ ಮುಂಚೆ ಮೊದಲು ನಿನ್ನೆ ಪರಮಪೂಜ್ಯ ಸ್ವಾಮೀಜಿಗಳದೊಂದು ಸಭೆ ಮಾಡ್ಕೊಂಡವ್ರೆ. ಪಠ್ಯಪುಸ್ತಕದಲ್ಲಿ ಏನಿರಬೇಕು ಏನಿರಬಾರ್ದು, ನಮ್ಮ ಸಂಸ್ಕೃತಿ ಉಳಿಸ್ಲಿಕ್ಕೆ ಪಠ್ಯಪುಸ್ತಕಗಳಲ್ಲಿ ಹೊಸ ಒಂದು ವಿಷಯಗಳನ್ನು ಯಾವುದನ್ನು ನಾವು ಇಡಬೇಕು, ಇದೆಲ್ಲ ಏನು ನಿನ್ನೆ ಚರ್ಚೆ ಮಾಡಿದ್ದೀರಲ್ಲಪ್ಪ, ಅದು ಆಮೇಲೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಪ್ರಶ್ನೆ, ಪ್ರತಿ ಸ್ಕೂಲ್ಗಳ ಮುಂದೆ ಡ್ರಗ್ಗನ್ನು ಮಾರಾಟ ಮಾಡಿ ಸಣ್ಣ ಸಣ್ಣ ಮಕ್ಕಳು ಅದಕ್ಕೆ ಬಲಿ ಪಶುಗಳಾಗ್ತಾ ಇದ್ದಾವೆ, ಅದಕ್ಕೇನು ಕಾರ್ಯಕ್ರಮ ಕೊಟ್ಟಿದ್ದೀರಿ, ಅದಕ್ಕೆ ಮೊದಲು ಚಿಂತನೆ ಮಾಡಿ ಅನ್ನೋದನ್ನು ಸರ್ಕಾರಕ್ಕೆ ಹೇಳ್ತೀನಿ. ಎಲ್ಲ ಅವರೆಲ್ಲ ಮಾಫಿಯಾಗಳವ್ರ ಜೊತೆಲೇ ಇರ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಯಾರು ಈ ಡ್ರಗ್ಗೆ ದಂಧೆ ನಡೆಸ್ತಕ್ಕಂಥವ್ರಿದ್ದಾರೆ ಮಾಹಿತಿಗಳಿದೆ. ಆದರೆ ಅವರಿಗೆಲ್ಲ ಮಂತ್ಲಿ ಹೋಗುತ್ತಲ್ಲ, ಈಗ ಅದೇ ಯಾವುದು ಮೊನ್ನೆ ಹೇಳಿದ್ನಲ್ಲ ಅವ್ನು ಯಾವೊಂದು ಈಗ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ರಲ್ಲ, ಅಂಥ ಕಾಂಟ್ಯಾಕ್ಟ್ಗಳು ಇಟ್ಕೊಂಡು ಅಂಥವರಿಂದ ವರ್ಗಾವಣೆ ಮಾಡಿಸ್ಕೋಬೇಕಾದ್ರೆ 50 ಲಕ್ಷ 1 ಕೋಟಿ ಖರ್ಚು ಮಾಡಿ ಬಂದಂಥ ಅಧಿಕಾರಿಗಳು ಏನು ಮಾಡ್ತಾರೆ? ನಾನು ಎಲ್ಲ ಅಧಿಕಾರಿಗಳ ಮೇಲೆ ಹೇಳೋದಿಲ್ಲ, ಕೆಲವು ಇವತ್ತಿನ ಈ ಸಿಸ್ಟಮ್ನಲ್ಲಿ ಅಧಿಕಾರಿಗಳ ಬಗ್ಗೆನೂ ಭಯಭಕ್ತಿ ಇಲ್ಲ ಜನಗಳಿಗೆ. ಇಂಥ ದಂಧೆ ನಡೆಸ್ತಕ್ಕಂಥವ್ರಿಗೆ ಯಾಕೆ ಬೇಕಾದರೂ ನಾವು ಹೊರಗೆ ಬರ್ಬೋದು ಅಂತಕ್ಕಂಥ ಅವರಲ್ಲಿ ಆ ಒಂದು ಇದೆಯಲ್ಲ, ಲಘುವಾಗಿ ಪರಿಗಣಿಸಿರ್ತಕ್ಕಂಥದ್ದು ಕಾರಣ ಸರ್ಕಾರದ ನಡವಳಿಕೆ. ಇವತ್ತು ಅದಕ್ಕೆ ಹೇಳಿದ್ದು ಪರಮಪೂಜ್ಯ ಸ್ವಾಮೀಜಿಯವ್ರದ್ದು ನಾಳೆ ಬೆಳಗ್ಗೆ ಚುನಾವಣೆ ಇಟ್ಕೊಂಡು ಈಗ ಇದೇನೋ ಏನೋ ಮಾಡೋಕ್ಕೆ ಹೊರಟಿದ್ದೀರಲ್ಲ, ಅದು ಆಮೇಲೆ ಮಾಡ್ಕೊಂಡು ಇನ್ನೂ ಏನು ಪ್ರಪಂಚ ಮುಳುಗೋಗಲ್ಲ. ಮೊದಲು ಆ ಸ್ಕೂಲ್ ಮಕ್ಕಳು ಹಾಳಾಗ್ತಾ ಇದ್ದಾರಲ್ಲ ಅದನ್ನು ನಿಲ್ಲಿಸಿ.